ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಬರುವಂತಹ ಎಂಟನೇ ಅಧ್ಯಾಯ ಘರ್ಷಣೆ ಈ ಅಧ್ಯಾಯದ ಕುರಿತು ಈ ಒಂದು ಅವಧಿಯೊಳಗೆ ನಾವು ಚರ್ಚೆ ಮಾಡೋಣ ಪ್ರಸ್ತುತ ಪಡಿಸ್ತಾ ಇರುವವರು ಎಸ್ ಪಿ ಇಸರಡ್ಡಿ ಸರ್ಕಾರಿ ಪ್ರೌಢಶಾಲೆ ಬಿಳಿಗೆ ಕ್ರಾಸ್ ಸ್ನೇಹಿತರೆ ಘರ್ಷಣೆ ಈ ಪದದ ಅರ್ಥವನ್ನು ನಾವು ಕನ್ನಡದಲ್ಲಿ ಅಭ್ಯಾಸ ಮಾಡಿದಾಗ ಶಬ್ದಶಃ ಅರ್ಥ ಮಾಡಿಕೊಂಡಾಗ ಘರ್ಷಣೆ ಅನ್ನುವಂಥದ್ದನ್ನು ಏನಂತ ಕರಿತೀವಿ ಎರಡು ವಿಚಾರಗಳ ನಡುವೆ ಅಥವಾ ಎರಡು ಗುಂಪುಗಳ ನಡುವೆ ಉಂಟಾಗುವಂಥ ತಿಕ್ಕಾಟವನ್ನು ನಾವು ಏನಂತ ಕರಿತೀವಿ ಘರ್ಷಣೆ ಅಂತ ಕರಿತೀವಿ ಅನ್ನುವಂಥದ್ದನ್ನು ಕನ್ನಡ ಪದಗಳಲ್ಲಿ ನಾವು ಏನು ಮಾಡ್ತೀವಿ ಬಳಸ್ತೀವಿ ಆದರೆ ವಿಜ್ಞಾನದೊಳಗೆ ನಾವು ಘರ್ಷಣೆ ಅನ್ನುವಂಥದ್ದು ಅದರ ಸ್ವರೂಪನ ಏನಿರುತ್ತೆ ಅಂತಂದರೆ ಭಿನ್ನವಾಗಿರುತ್ತೆ ಹಾಗಾದರೆ ಘರ್ಷಣೆ ಅನ್ನುವಂಥದ್ದು ಏನಿದು ಅಂತಂದರೆ ಬಲದ ಒಂದು ರೂಪ ಅಂಥೇಳು ಕೂಡ ನಾವು ಏನು ಮಾಡ್ತೀವಿ ಕರಿತೀವಿ ಹಾಗಾದರೆ ಘರ್ಷಣೆ ಅನ್ನಂದ್ರೆ ಏನು ಅನ್ನುವಂಥದ್ದನ್ನ ಒಂದು ಚಿಕ್ಕ ಚಟುವಟಿಕೆ ಮೂಲಕ ನಾವು ಏನು ಮಾಡೋಣ ಅಂತಂದ್ರೆ ತಿಳಿದುಕೊಳ್ಳೋಣ ಈಗ ಒಂದು ಮೇಜಿನ ಮೇಲೆ ನಾವು ಏನು ಮಾಡ್ತೀನಿ ಅಂತಂದ್ರೆ ಒಂದು ಬುಕ್ಕನ್ನ ಏನು ಮಾಡ್ತೀನಿ ತಳ್ತೀನಿ ಆ ಬುಕ್ಕನ್ನು ತಳ್ಳಿದಾಗ ಆ ಬುಕ್ಕು ಏನಾಗತ್ತೆ ಅಂತಂದ್ರೆ ಸ್ವಲ್ಪ ದೂರದವರೆಗೆ ಚಲಿಸಿ ನಿಲ್ಲತ್ತೆ ಯಾಕೆ ನಿಲ್ತು ಅದೇ ನಾನು ಆ ಕಡೆ ಬಂದು ಪಕ್ಕದ ಕಡೆಗೆ ಬಂದು ಮತ್ತೆ ನಾನು ಈ ಕಡೆ ತಳ್ಳಿದಾಗ ಆ ಬುಕ್ಕು ಮತ್ತೆ ಸ್ವಲ್ಪ ದೂರ ಕ್ರಮಿಸಿ ಏನಾಗತ್ತೆ ನಿಲ್ಲತ್ತೆ ಯಾಕೆ ನಿಲ್ಲತ್ತೆ ಅದನ್ನ ನಾವು ಏನ್ಮಾ ಅಂದ್ರೆ ನಾವು ಅಷ್ಟು ಬಲ ಬಳಕೆ ಮಾಡಿವೆ ಅಂತ ಅದು ನಿಲ್ಲಲಿಕ್ಕೆ ಕಾರಣ ಏನು ಅಂತಂದ್ರ ಆ ಕಾಯದ ಚಲನೆಯನ್ನ ವಿರೋಧಿಸುವಂತ ಒಂದು ಬಲ ಇರುತ್ತೆ ಹೌದಾ ಆ ಕಾಯಕ ನಾನು ಏನ್ ಬಲ ಕೊಟ್ಟಾಗ ಅದು ಚಲಿಸ್ತಾ ಇರುತ್ತಲ್ಲ ಆ ಚಲನೆಯನ್ನ ವಿರೋಧಿಸುವಂತ ಒಂದು ಬಲ ಇರುತ್ತೆ ಆ ಚಲನೆಯನ್ನ ವಿರೋಧಿಸುವಂತ ಬಲಕ್ಕೆ ನಾವು ಏನಂತ ಕರಿತೀವಿ ಘರ್ಷಣ ಬಲ ಅಥವಾ ಫ್ರಿಕ್ಷನ್ ಫೋರ್ಸ್ ಅಂತೇಳಿ ಫೋರ್ಸ್ ಅಂತ ಹೇಳಿ ಮಾಡ್ತೀವಿ ಕರಿತೀವಿ ಓಕೆ ಅಂದ್ರೆ ಕಾಯದ ಚಲನೆಯನ್ನ ವಿರೋಧಿಸುವಂತ ಬಲವನ್ನು ನಾವು ಘರ್ಷಣ ಬಲ ಅಂತ ಕರಿತೀವಿ ಹಾಗಾದ್ರೆ ಯಾವುದರ ಮಧ್ಯೆ ಈ ಬಲಗಳು ಪ್ರಯೋಗ ಆಗ್ತಿರ್ತಾವ ಅಂತಂತಂದ್ರೆ ಇಲ್ಲಿ ಎರಡು ಸಂಪರ್ಕವನ್ನು ಹೊಂದಿರುವಂತ ಕಾಯಗಳು ಅಂದಾಗ ಇಲ್ಲಿ ನಾವು ಸಂಪರ್ಕ ಇರುವಂತ ಕಾಯಗಳು ಅಂತಂದ್ರೆ ಅವು ಒಂದು ಚಲಿಸುತ್ತಿರುವಂತ ಕಾಯ ಒಂದು ಯಾವ ಮೇಲ್ಮೈ ಮೇಲೆ ಚಲಿಸ್ತಾ ಇದೆ ಒದಗಿಸಿರ್ತಕ್ಕಂಥ ಮೇಲ್ಮೈ ಅನ್ನು ಹೊಂದಿರುವಂಥ ಕಾಯ ಹಾಗಾಗಿ ಇಲ್ಲಿ ಮೇಜು ಮತ್ತು ಪುಸ್ತಕ ಇವುಗಳ ನಡುವೆ ಏನಾಗುತ್ತೆ ಈ ಘರ್ಷಣಾ ಬಲ ಏನಾಗ್ತದೆ ವರ್ತಿಸ್ತಾ ಇರುತ್ತೆ ಹಾಗಾಗಿ ಘರ್ಷಣಾ ಬಲದ ಕಾಯವು ಸಾರಿ ಘರ್ಷಣಾ ಬಲವು ಕಾಯದ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಏನ್ಮಾಡ್ತಾ ಇರುತ್ತೆ ಯಾವಾಗಲೂ ವರ್ತಿಸ್ತಾ ಇರುತ್ತೆ ಇದನ್ನು ಹಿಂದಿನ ಅವಧಿಯೊಳಗೆ ಬಲ ಮತ್ತು ಬ ಇದರೊಳಗೆ ಅಭ್ಯಾಸ ಮಾಡಿದಾಗ ನಾವು ನೋಡಿದ್ದೀವಿ ಘರ್ಷಣಾ ಬಲವು ಯಾವಾಗಲೂ ಏನು ಮಾಡ್ತದೆ ಕಾಯದ ಚಲನೆಯ ವಿರುದ್ಧ ದಿಕ್ಕಿಗೆ ಏನು ಮಾಡುತ್ತೆ ವರ್ತಿಸ್ತಾ ಇದೆ ಹಾಗಾಗಿ ಇದು ನಾವು ಬಲ ಪ್ರಯೋಗಿಸಿದ ದಿಕ್ಕು ಕಾಯದ ಚಲನೆಯು ಇದೇ ದಿಕ್ಕು ಆದರೆ ಈ ಕಾಯದ ಮೇಲೆ ವರ್ತಿಸುವ ಘರ್ಷಣಾ ಬಲದ ದಿಕ್ಕು ಏನಾಗಿರುತ್ತೆ ಈ ಕಾಯದ ಚಲನೆ ಈ ಕಡೆ ಚಲಿಸ್ತಿತ್ತು ಅಂತಂದ್ರೆ ಅದರ ಮೇಲೆ ವರ್ತಿಸುವ ಘರ್ಷಣಾ ಬಲ ಅದರ ವಿರುದ್ಧ ಈ ದಿಕ್ಕಿಗೆ ಏನಾಗಿರುತ್ತೆ ಇರುತ್ತೆ ಓಕೆ ಹಾಗಾಗಿ ಇದನ್ನು ನಾವು ಗಮನದಿಟ್ಕೊಳ್ಬೇಕು ಘರ್ಷಣಾ ಬಲವು ಯಾವಾಗಲೂ ಕಾಯದ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಇರುತ್ತೆ ವ್ಯಾಖ್ಯಾನನೇ ಹೇಳ್ತೀವಿ ನಾವು ಕಾಯದ ಚಲನೆಯನ್ನು ವಿರೋಧಿಸಬೇಕಾಯಿತು ಅಂತಂದ್ರೆ ಅದು ವರ್ತಿಸುವಂತ ಬಲ ಹೆಂಗಿರಬೇಕು ಕಾಯದ ಚಲನೆಯ ದಿಕ್ಕಿಗೆ ವಿರುದ್ಧವಾಗಿನೇ ಇರಬೇಕು ಓಕೆ ಎಸ್ ಇನ್ನು ಈ ಘರ್ಷಣೆಯ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಅಂದ್ರೆ ಘರ್ಷಣೆ ಯಾವ ಸಂದರ್ಭಗಳಲ್ಲಿ ಹೆಚ್ಚಾಗತ್ತೆ ಯಾವ ಸಂದರ್ಭಗಳಲ್ಲಿ ಕಡಿಮೆ ಆಗ್ತತಿ ಅನ್ನುವಂಥದ್ದು ಅಂದರೆ ಈ ಘರ್ಷಣೆಯನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವಂಥ ಸನ್ನಿವೇಶಗಳು ಅಥವಾ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಓಕೆ ಇನ್ನು ಈ ಘರ್ಷಣ ಬಲವು ಕಾಯದ ಚಲನೆಯ ಮೇಲ್ಮೈನ ಸ್ವರೂಪವನ್ನು ಏನು ಮಾಡಿರುತ್ತೆ ಅವಲಂಬಿಸಿರುತ್ತೆ ಈಗ ಇಲ್ಲೊಂದು ನಾವು ನೋಡೋಣ ಏನು ಮಾಡೋಣ ಒಂದು ಅಳತೆ ಮಾಡುವಂಥ ಸ್ಪ್ರಿಂಗ್ ತ್ರಾಸ್ ಅಂತ ಕರಿತೀವಿ ಅದಕ್ಕೆ ನಾವು ಒಂದು ದಾರವನ್ನು ಇಟ್ಟಿಗೆಗೆ ದಾರವನ್ನು ಕಟ್ಟಿ ಆ ಸ್ಪ್ರಿಂಗ್ ತ್ರಾಸಿಗೆ ಏನು ಮಾಡಿರ್ತೀವಿ ಅಳವಡಿಸುತ್ತೀವಿ ಈಗ ಈ ಇಟ್ಟಿಗೆಯನ್ನು ನಾವು ಎಳೆಯಲಿಕ್ಕೆ ಪ್ರಾರಂಭ ಮಾಡ್ತೀವಿ ಆ ಎಳೆಯಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಇಟ್ಟಿಗೆ ಚಲನೆಯನ್ನು ಪ್ರತಿರೋಧಿಸ್ತೈತಿ ಯಾಕ ಅದು ಘರ್ಷಣಾ ಬಲವನ್ನು ಅನುಭವಿಸ್ತಾ ಇರುತ್ತೆ ಯಾಕೆ ಇದು ಹೊರಟಾದ ಮೇಲ್ಮೈ ಇರುವುದರಿಂದ ಆ ಇಟ್ಟಿಗೆ ಚಲಿಸಬೇಕಾಯಿತು ಅಂತಂದ್ರೆ ಬಲ ಆಗಬೇಕು ಹಾಗಾಗಿ ಆ ಕಾಯದ ಮೇಲೆ ವರ್ತಿಸುವ ಘರ್ಷಣಾ ಬಲವನ್ನು ಮೀರಿ ನಾವು ಬಲವನ್ನು ಪ್ರಯೋಗಿಸಿದಾಗ ಅಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಚಲನೆಯನ್ನು ಕಾಣ್ತೀವಿ ಹಾಗಾಗಿ ಇಲ್ಲಿ ನಾವು ಜಗ್ಗಿದಾಗ ಈ ಅಳತೆಯಲ್ಲಿ ತೋರಿಸುವುದನ್ನು ನಾವು ಏನಂತ ಹೇಳ್ಬೋದು ಘರ್ಷಣಾ ಬಲದ ಪರಿಮಾಣ ಅಂತ ನಾವು ಏನು ಮಾಡ್ಬೋದು ಭಾವಿಸ್ಬೋದು ಹಾಗಾಗಿ ಈ ಒರಟಾದ ಮೇಲ್ಮೈ ಮೇಲೆ ಈ ಇಟ್ಟಿಗೆಯನ್ನು ಜಗ್ಗಿದಾಗ ಈ ಸ್ಪ್ರಿಂಗ್ ತ್ರಾಸ್ನಲ್ಲಿ ನೋಡುವಂಥ ಮಾಪಕವನ್ನು ನಾವು ಏನು ಮಾಡಬೇಕು ಅಳತೆ ಮಾಡಬೇಕು ಅಳತೆ ಮಾಡಿ ಇದು ಒಂದೊಂದು ಕಡೆ ನಾವು ಬರೆದಿಟ್ಕೋಬೇಕು ಓಕೆ ಯಾವಾಗಿದು ಒರಟಾದ ಮೇಲ್ಮೈ ಮೇಲೆ ಇದ್ದಾಗ ಈಗ ನಾನು ಏನು ಮಾಡ್ತೀನಿ ಈ ಇಟ್ಟಿಗೆಗೆ ಪಾಲಿಥೀನ್ ಹಾಳೆ ಪ್ಲಾಸ್ಟಿಕ್ ಹಾಳೆಯನ್ನು ಸುತ್ತಿ ನಾ ಅದನ್ನ ಏನು ಮಾಡ್ತೀನಿ ಸೇಮ್ ಇದೇ ರೀತಿ ಎಳಿಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅವಾಗ ಆ ಸ್ಪ್ರಿಂಗ್ ತಾಸಿನಲ್ಲಿ ತೋರುವಂಥ ಅಳತೆಯನ್ನು ನಾವು ನೋಟ್ ಮಾಡ್ಕೋಬೇಕು ಬರ್ಕೋಬೇಕು ಓಕೆ ನಂತರ ಆ ಇಟ್ಟಿಗೆಗೆ ನಾನು ಒಂದು ಗೋಣಿ ಚೀಲ ಸುತ್ತೀನಿ ತಟ್ಟು ಏನು ಮಾಡ್ತೀನಿ ಸುತ್ತಿನಿ ಜೋಳ ಚೀಲ ಏನು ಮಾಡ್ತೀನಿ ಸುತ್ತೀನಿ ಸುತ್ತೆ ಆಮೇಲೆ ಸೇಮ್ ಅದೇ ತರ ಎಳಿಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅವಾಗೂ ಕೂಡ ಇಲ್ಲಿ ಉಂಟಾಗ್ತಕ್ಕಂಥ ಅಳತೆಯನ್ನು ನಾನು ನೋಟ್ ಮಾಡ್ಕೊತೀನಿ ಬರ್ಕೊಳ್ತೀನಿ ಈಗ ಈ ಮೂರು ಅಳತೆಗಳು ಒಂದೇ ಇದೆಯವಾ ಅನ್ನುವಂಥದ್ದನ್ನ ನಾನು ಪರೀಕ್ಷೆ ಮಾಡಿ ನೋಡಿದಾಗ ಅವು ಬೇರೆಯಾಗಿರ್ತವೆ ಹಾಗಾದ್ರೆ ಯಾಕೆ ಬೇರೆ ಅದು ಅಲ್ಲಿ ಘರ್ಷಣ ಬಲದಲ್ಲಿ ವ್ಯತ್ಯಾಸ ಆಯಿತು ಆ ಘರ್ಷಣ ಬಲದಲ್ಲಿನ ವ್ಯತ್ಯಾಸದಿಂದಾಗಿ ಏನಾಯ್ತು ನಮಗೆ ಆ ಅಳತೆಗಳು ಏನಾದವು ಅಂತಂದ್ರೆ ಮಾಪನಗಳು ಏನದು ಭಿನ್ನವಾಗಿ ನಮಗೆ ಬಂದವು ಹಾಗಾದ್ರೆ ಇದನ್ನ ಆಲೋಚನೆ ಮಾಡಿ ನೋಡಿದಾಗ ಯಾವಾಗ ಈ ಘರ್ಷಣ ಬಲ ಜಾಸ್ತಿ ಇರ್ತತಿ ಅಂದಾಗ ಒರಟಾದ ಮೇಲ್ಮೈ ಇತ್ತು ಅಂತಂದ್ರೆ ಅಧಿಕ ಪ್ರಮಾಣದ ಅನಿಯತಗಳು ಇರ್ತವ ಏರುಪೇರು ತಗ್ಗುದಿನ್ನಿ ತಗ್ಗುದಿನ್ನಿಗಳು ಇರ್ತವೆ ಹಾಗಾಗಿ ಈ ಒರಟಾದ ಮೇಲ್ಮೈ ಇರುವಲ್ಲಿ ಘರ್ಷಣಾ ಬಲ ಏನಾಗಿರುತ್ತೆ ಅಧಿಕವಾಗಿರುತ್ತೆ ಘರ್ಷಣಾ ಬಲ ಏನಾಗಿರುತ್ತೆ ಅಧಿಕವಾಗಿರುತ್ತೆ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಈಗ ನೀವೇ ನೋಡ್ರಿ ನಾವು ಹೌದಾ ಒಂದು ಒರಟಾದ ಮೇಲ್ಮೈ ನೋಡ್ರಿ ಒಂದು ನುಣುಪಾದ ಅಮೃತ ಶಿಲೆ ಇರುವಂತ ನೆಲದ ಮೇಲೆ ನೆಲಹಾಸು ಪರಿಶಿ ಮೇಲೆ ನೋಡ್ರಿ ಆಮೇಲೆ ಅದ್ರ ಮೇಲೆ ನೀರು ಬಿದ್ದಾಗ ನೋಡ್ರಿ ಒರಟಾದ ಈ ಮಿಣುಜಿಗೆ ಪಡಿ ಅಂತೇಳಿ ಕರಿತುಲ ನಾವು ಒರಟಾದ ಹುರ್ಬರ್ಕೆ ಇರುವಂಥ ಪರಿಸಿ ಹಾಕಿರ್ತಾರೆ ನೋಡ್ಬೋದು ಅದರ ಮೇಲೆ ನಡೆಯುವುದು ಸುಲಭವಾಗಿ ನಾವು ನಡಿತೀವಿ ಯಾಕ ಘರ್ಷಣೆ ಜಾಸ್ತಿ ಇರುತ್ತೆ ಅದೇ ನೀವು ಅಮೃತ ಶಿಲೆ ಅಥವಾ ಗ್ರಾನೇಟ್ ಪರಿಸಿ ಮೇಲೆ ಬಂದಿರಿ ಅಂತಂದ್ರೆ ಜಾರುವಿಕೆಯನ್ನು ಕಾಣ್ತೀರಿ ನೀವು ಘರ್ಷಣೆ ಕಡಿಮೆ ಆಗ್ತೈತಿ ಅದರ ಮೇಲೆ ನೀರು ಬಿದ್ದಾಗ ಇನ್ನೂ ಏನಾಗ್ತದೆ ಅಂದ್ರೆ ಮೇಲ್ಮೈ ನುಣುಪಾದಂತೆ ಘರ್ಷಣೆ ಕಡಿಮೆ ಆಗ್ತತಿ ಮೇಲ್ಮೈ ಒರಟಾದಂತೆ ಘರ್ಷಣೆ ಹೆಚ್ಚಾಗ್ತತಿ ಘರ್ಷಣಾ ಬಲ ಏನಾಗತ್ತೆ ಹೆಚ್ಚಾಗ್ತತಿ ಹಾಗಾಗಿ ಪ್ರಭಾವ ಬೀರುವ ಅಂಶ ಯಾವುದು ಮೇಲ್ಮೈ ಆ ಮೇಲ್ಮೈ ಒರಟಾಗಿತ್ತು ಅಂತಂದ್ರೆ ಘರ್ಷಣೆ ಹೆಚ್ಚಾಗಿರುತ್ತೆ ಮೇಲ್ಮೈ ನಯವಾಗಿತ್ತು ಅಂತಂದ್ರೆ ಘರ್ಷಣೆ ಕಡಿಮೆ ಆಗಿರುತ್ತೆ ಎಸ್ ಇದೊಂದು ನೆನಪಿಟ್ಕೊತೀರಾ ಇದು ಘರ್ಷಣೆಯ ಮೇಲೆ ಪ್ರಭಾವ ಬೀರುವಂತ ಒಂದು ಅಂಶ ಯಾವುದು ಮೇಲ್ಮೈನ ಸ್ವರೂಪ ಹೊರಟಾಗಿದ್ರೆ ಅಧಿಕ ಘರ್ಷಣೆ ನಯವಾಗಿದ್ರೆ ಆ ಘರ್ಷಣೆ ಏನಾಗುತ್ತೆ ಕಡಿಮೆ ಆಗಿರುತ್ತೆ ಇದೆ ಹೇಳಿದ ಸಂದರ್ಭಗಳು ಒರಟಾದ ಪರಿಶಿ ಗ್ರನೈಟ್ ಪರಿಸಿ ನೀ ಗ್ರನೈಟ್ ಮೇಲೆ ನೀರು ಬಿದ್ದಿತ್ತು ಅಥವಾ ಎಣ್ಣೆ ಬಿದ್ದಿತ್ತು ಅಂದಾಗ ಏನಾಗ್ತದೆ ಅಲ್ಲಿ ಆ ಘರ್ಷಣೆ ಕಡಿಮೆ ಹಾಕುವಂತ ನಾನು ನಾವು ಕಾಣ್ತೀವಿ ಎಸ್ ಇದೊಂದು ನ್ಯಾನಪಟ್ ಇನ್ನು ಇನ್ನ ಈ ಘರ್ಷಣಾ ಬಲವು ಕಾಯದ ಚಲನೆಯ ಮೇಲ್ಮೈನ ಸ್ವಭಾವವನ್ನು ಅವಲಂಬಿಸಿರುತ್ತೆ ಈಗ ಒಂದು ಇಲ್ಲಿ ನೋಡ್ರಿ ಒಂದು ಇಳಿಮೋರೆ ಅಥವಾ ಇಳಿಜಾರು ಇದೆ ಆ ಇಳಿಜಾರಿನ ಮೇಲಿನಿಂದ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಚೆಂಡನ್ನು ಬಿಡ್ತೀನಿ ಆ ಚಂಡನ್ನ ಬಿಟ್ಟಾಗ ಆ ಚೆಂಡು ಈ ಇಳಿಜಾರಿನಿಂದ ಬಂದು ಏನಾಗತ್ತೆ ಅಂತಂದ್ರೆ ಮುಂದೆ ಬಹುದೂರದವರೆಗೆ ನೆಲದ ಮೇಲೆ ಏನಾಗತ್ತೆ ಅಂತಂದ್ರೆ ಚಲಿಸ್ತತಿ ಎಷ್ಟು ದೂರ ಚಲಿಸ್ತತಿ ಮಾರ್ಕ್ ಮಾಡ್ರಿ ಓಕೆ ಎಸ್ ಈಗ ಈ ಇಳಿಜಾರನ್ನು ನಾನು ಏನು ಮಾಡ್ತೀನಿ ಕಡಿಮೆ ಮಾಡ್ತೀನಿ ಇಲ್ಲೇ ಆ ಇಳಿಜಾರಿನ ಇಳಿಮೋರೆಯನ್ನು ಉಂಟು ಮಾಡುವ ಕೋಣ ಇಲ್ಲಿ ನೋಡ್ರಿ ಇದು ಜಾಸ್ತಿ ಇತ್ತು ಇಳಿಜಾರು ಜಾಸ್ತಿ ಇದೆ ಈಗ ನಾನು ಏನು ಮಾಡಿದೆ ಇಳಿಜಾರನ್ನು ಕಡಿಮೆ ಮಾಡಿದೆ ಈಗ ನಾನು ಇದರ ಮೇಲಿಂದ ಒಂದು ಚೆಂಡನ್ನು ಬಿಟ್ಟಾಗ ಆ ಚೆಂಡು ಚಲಿಸ್ತಾ ಏನಾಗತ್ತೆ ಅಂತಂದರೆ ಮುಂದೆ ಚಲಿಸುತ್ತೆ ಆವಾಗ ನಾವು ಏನು ನೋಡ್ತೀವಿ ಎಷ್ಟು ದೂರ ಕ್ರಮಿಸುತ್ತೆ ಅನ್ನುವಂಥದ್ದನ್ನು ಗುರುತಿಸಬೇಕು ನಾನು ಇಳಿಜಾರ ಇನ್ನೂ ಕಡಿಮೆ ಮಾಡಿದೆ ಇನ್ನೂ ಕಡಿಮೆ ಮಾಡಿದಾಗ ಅದೇ ಚೆಂಡು ಆ ಇಳಿಜಾರಿನೊಳಗೆ ಭೂಮಿಯ ಮೇಲೆ ಎಷ್ಟು ದೂರ ಚಲಿಸುತ್ತೆ ಅನ್ನುವಂಥದ್ದನ್ನು ನಾನು ರೆಕಾರ್ಡ್ ಮಾಡ್ಕೋಬೇಕು ಈಗ ನೀ ನೋಡಿದಾಗ ನೀನೇ ಹೇಳ್ತಿ ಹೌದಾ ಈ ಫಾರ್ ಎಕ್ಸಾಂಪಲ್ ನಾವು ಬೆಟ್ಟದ ಮೇಲಿಂದ ಅಥವಾ ದಿಬ್ಬದ ಮೇಲಿಂದ ಇಳಿಯುವಾಗ ಏನು ನೋಡ್ತೀನೋ ಘರ್ಷಣೆಯನ್ನು ಕಳ್ಕೊತೀವಿ ನೆಲದಕ್ಕೆ ನೆಲಕ್ಕೆ ನಮ್ಮ ಪಾದ ಅಂಟುಕೊಂಡಿರ್ತಕ್ಕಂಥದ್ದಂಥ ಘರ್ಷಣೆಯನ್ನು ನಾವು ಕಳ್ಕೊತೀವಿ ನಾವು ಆ ಇಳಿಜಾರಿನಲ್ಲಿ ಬರುವಾಗ ನಡೆದಕ್ಕಿಂತ ನಡೆಯೋ ನಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂತಂತಂದ್ರೆ ಘರ್ಷಣೆ ಪಾದಕ್ಕೂ ಮತ್ತು ಭೂಮಿಯ ಮೇಲ್ಮೈಗೂ ಇರುವಂಥ ಘರ್ಷಣೆ ಏನಾಗುತ್ತೆ ಆ ಘರ್ಷಣಾ ಬಲ ಕಡಿಮೆ ಆಗುವುದರಿಂದ ನಾವು ಉಳಿ ಬೀಳುವಂಥದ್ದು ಸಂಭವಗಳನ್ನು ನಾವು ನೋಡ್ತೀವಿ ಹಾಗಾಗಿ ಇಳಿಮೋರೆ ಹೆಚ್ಚಾದಂತೆ ಘರ್ಷಣಾ ಬಲ ಕಡಿಮೆ ಆಗ್ತತಿ ಇಳಿಮೋರೆ ಕಡಿಮೆಯಾದಂತೆ ಘರ್ಷಣಾ ಬಲ ಕಡಿಮೆ ಆಗತ್ತೆ ಸಾರಿ ಘರ್ಷಣ ಬಲ ಹೆಚ್ಚಾಗತ್ತೆ ಎಸ್ ನೆನ್ಪಿಟ್ಕೋಬೇಕು ಹಾಗಾಗಿ ಇಳಿಜಾರು ಇಳಿಮೋರೆ ಇದು ಏನು ಮಾಡುತ್ತೆ ಅಂತಂದ್ರೆ ಘರ್ಷಣೆಯ ಮೇಲೆ ಪ್ರಭಾವ ಬೀರುವಂಥ ಒಂದು ಅಂಶ ಅಂತ ನಾವು ಪರಿಗಣಿಸ್ಬೇಕು ಓಕೆ ಒಂದು ಮೇಲ್ಮೈ ಇನ್ನೊಂದು ಇಳಿಜಾರು ಈ ಎರಡು ಅಂಶಗಳು ಘರ್ಷಣೆಯ ಮೇಲೆ ಪ್ರಭಾವವನ್ನು ಬೀರುವಂಥದ್ದನ್ನು ನಾವು ನೋಡ್ತೀವಿ ಇನ್ನು ಈಗಾಗಲೇ ನಾವು ಹಿಂದಿನ ಒಂದು ಅವಧಿಯೊಳಗ ಬಲದ ಮೇಲೆ ಪಾಠದಲ್ಲಿ ಅಭ್ಯಾಸ ಮಾಡುವಾಗ ಕಾಯದ ಮೇಲೆ ಬಲ ಪ್ರಯೋಗ ಮಾಡಿದಾಗ ಅದು ಏನಾಗುತ್ತೆ ಚಲಿಸುತ್ತೆ ಅಂತ ಹೇಳಿದ್ವಿ ಹಾಗಾದ್ರೆ ಆ ಚಲನೆಯನ್ನು ಪ್ರತಿರೋಧಿಸುವಂಥ ವಿರುದ್ಧವಾದ ಬಲ ಇರುತ್ತೆ ಅದನ್ನು ನಾವು ಏನಂತ ಕರಿತೀವಿ ಘರ್ಷಣಾ ಬಲ ಅಂತ ಕರಿತೀವಿ ಓಕೆ ಈಗ ಇಲ್ಲಿ ಒಬ್ಬ ವ್ಯ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದಾನೆ ಒಂದು ಯಾವುದೋ ಒಂದು ಭಾರವಾದ ವಸ್ತುವನ್ನು ತಳ್ಳಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ ಆ ತಳ್ಳಲಿಕ್ಕೆ ಆ ನೆಲದ ಮೇಲ್ಮೈ ಮತ್ತು ಆ ಭಾರವಾದ ವಸ್ತುವಿನ ಮೇಲ್ಮೈ ನಡುವೆ ಉಂಟಾದ ಘರ್ಷಣಾ ಬಲ ಅಧಿಕ ಇರುವುದರಿಂದ ತಳ್ಳುವಿಕೆ ಅವನಿಗೆ ಏನಾಗ್ತಾ ಇದೆ ಅಂತಂದ್ರೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಆ ನಿಶ್ಚಲ ಸ್ಥಿತಿಯಲ್ಲಿರುವಂತಹ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಬೇಕಾಯಿತು ಅಂತಂದ್ರೆ ಆಗ ಅದಕ್ಕೆ ನೀಡಬೇಕಾಗಿರತಕ್ಕಂಥ ಬಲವೇ ಸ್ಥಾಯಿ ಘರ್ಷಣೆ ಅಂತ ಕರೆಸ್ತೀವಿ ಅಂದ್ರೆ ನಿಶ್ಚಲ ಸ್ಥಿತಿಯಲ್ಲಿ ಇರುವಂಥದ್ದು ಆ ಘರ್ಷಣಾ ಬಲವನ್ನು ಮೀರಿ ಚಲಿಸುವಂತೆ ಮಾಡಬೇಕಾಯಿತು ಅಂತಂದ್ರೆ ಅದಕ್ಕೆ ನೀಡಬೇಕಾಗಿರುವಂತಹ ಬಲವನ್ನು ನಾವು ಏನಂತ ಕರಿತೀವಿ ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ ಓಕೆ ಈಗ ಪ್ರಾರಂಭದಲ್ಲಿ ಯಾವುದೋ ಗಾಡಿಯನ್ನು ತಳ್ಳುವಾಗ ಮೊದಲು ನಮಗೆ ಹೆಚ್ಚು ಘರ್ಷಣೆ ಇರುವುದರಿಂದ ನಮಗೆ ಏನಾಗ್ತತಿ ಹೆಚ್ಚು ಬಲ ಪ್ರಯೋಗ ಮಾಡಿದಂಗಾಗ್ತತಿ ಅದು ಸ್ಥಾಯಿ ಘರ್ಷಣೆ ಒಂದು ಗಾಡಿ ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತು ಅಂತಂದ ಚಲಿಸಲಿಕ್ಕೆ ಪ್ರಾರಂಭ ಮಾಡ್ತು ಈಗ ನಾವು ಚಿಕ್ಕವರಿದ್ದಾಗ ಗಾಲಿ ಸೈಕಲ್ ಗಾಲಿಗಳನ್ನು ಉಳಿಸ್ತಾ ಇದ್ದೀವಿ ಹೌದಾ ನಾವು ಪ್ರಾರಂಭದೊಳಗೆ ಅದಕ್ಕೆ ಏನು ಮಾಡ್ತಿದ್ದೀವಿ ಅಂತಂದ್ರೆ ಸ್ವಲ್ಪ ಭಾಳಷ್ಟು ಬಡಿಗಿ ಬಡಿಗಿಲೆ ಅದನ್ನು ನಾವು ಬಡಿತಿದ್ದೀವಿ ಮುಂದೆ ಅದು ಚಲಿಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಭಾಳ ಹೊತ್ತಿಗೆ ಒಂದು ಆಮೇಲೆ ಒಂದೊಂದು ಒಂದೊಂದು ಈ ಥರ ನಾವು ಏನು ಮಾಡ್ತಾ ಇದ್ದೀವಿ ಬಡಿತಿದ್ದೀವಿ ಹಾಗಾಗಿ ಸ್ಥಿರ ಜವದಲ್ಲಿ ಒಂದು ವೇಗದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವನ್ನ ಜಾರು ಘರ್ಷಣೆ ಅಂತ ಏನು ನಾವು ಕರಿತೀವಿ ಚಲಿಸುತ್ತಿರುವ ಒಂದು ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯ ಒಂದು ಅದರ ಜವದೊಳಗೆ ಚಲಿಸುವಂತೆ ಮಾಡಲಿಕ್ಕೆ ಅಗತ್ಯವಾದ ಬಲವನ್ನು ನಾವು ಏನಂತ ಕರಿತೀವಿ ಜಾರು ಘರ್ಷಣೆ ಅಂತ ಕರಿತೀವಿ ಹಾಗಾಗಿ ಈ ಸ್ಥಾಯಿ ಘರ್ಷಣೆ ಮತ್ತು ಜಾರು ಘರ್ಷಣೆಗಳಲ್ಲಿ ಯಾವುದು ಅಧಿಕ ಯಾವುದರ ಪರಿಮಾಣ ಅಧಿಕ ಯಾವುದರ ಪರಿಮಾಣ ಕಡಿಮೆ ಅನ್ನುವಂಥದ್ದನ್ನು ನೀವು ಹೇಳ್ಬೋದಲ್ಲ ಈ ಸ್ಥಾಯಿ ಘರ್ಷಣೆ ಮತ್ತು ಜಾರು ಘರ್ಷಣೆಗೆ ಹೋಲಿಕೆ ಮಾಡಿದಾಗ ಯಾವುದನ್ನು ಹೇಳ್ತೀವಿ ಪೆಟ್ಟಿಗೆ ಜಾರಲು ಆರಂಭಿಸಿದಾಗ ಅದರ ತಳದ ಮೇಲ್ಮೈ ಮೇಲೆ ಇರುವಂಥ ಸಂಪರ್ಕ ಬಿಂದುಗಳು ಮತ್ತು ನೆಲದ ಮೇಲ್ಮೈನಲ್ಲಿನ ಸಂಪರ್ಕ ಬಿಂದುಗಳೊಂದಿಗೆ ಬಂಧಿಸಿಕೊಳ್ಳಲು ಸಾಕಷ್ಟು ಅಂದರೆ ಈಗ ನಾನು ದುಗಸಕ್ಕೆ ಹತ್ತಿದ್ನಿ ಅಂತ ತಂದ ಮೇಲೆ ತಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ನಿ ಅಂತಂದಾಗ ಅವಾಗ ನೆಲ ಮತ್ತು ಕಾಯ ಅವುಗಳ ನಡುವೆ ಸಂಪರ್ಕ ಬಿಂದುಗಳು ಪುನಃ ಬಂಧಿಸ್ಕೊಳ್ಳಿಕ್ಕೆ ಅಲ್ಲಿ ಟೈಮ್ ಸಿಗತ್ತೆ ಟೈಮ್ ಏನಾಗುದಿಲ್ಲ ಸಾರಿ ದೊರೆಯುವುದಿಲ್ಲ ಹಾಗಾಗಿ ಆ ಬಲ ಏನಾಗತ್ತೆ ಜಾರು ಘರ್ಷಣೆ ಏನಾಗುತ್ತೆ ಕಡಿಮೆ ಆಗ್ತತಿ ಆದ್ದರಿಂದ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಆ ಎರಡು ಬಲಗಳನ್ನು ಹೋಲಿಕೆ ಮಾಡಿದಾಗ ಯಾವುದ್ರದ್ದು ಬಲ ಕಡಿಮೆ ಇರುತ್ತೆ ಜಾರು ಘರ್ಷಣೆ ಬಲ ಏನಿರುತ್ತೆ ಕಡಿಮೆ ಇರುತ್ತೆ ಸ್ಥಾಯಿ ಘರ್ಷಣೆ ಏನಿರುತ್ತೆ ಹೆಚ್ಚಾಗಿ ಇರುತ್ತೆ ಈ ಎರಡನ್ನು ನೀವು ಏನ್ ಮಾಡಬೇಕು ನೆನಪಿಟ್ಕೊಂಡಿರ್ಬೇಕು ಓಕೆ ಇನ್ನ ಘರ್ಷಣೆ ಒಂದು ಅಗತ್ಯ ಕೆಡಕು ಅಂತ ಕರಿತೀವಿ ಈ ನಿತ್ಯ ಜೀವನದೊಳಗೆ ನಾವು ಘರ್ಷಣೆ ಒಂದು ಉಪಯುಕ್ತ ಅಪೇಕ್ಷಿತನೂ ಹೌದು ಅನಪೇಕ್ಷಿತನೂ ಹೌದು ಅದು ನಮಗೆ ಕೆಡಕನ್ನು ಉಂಟು ಮಾಡುವುದು ಹೌದು ಅಥವಾ ಅದು ನಮಗೆ ಅತಿ ಅವಶ್ಯಕವಾಗಿ ಇರುವಂಥದ್ದನ್ನು ಹೌದು ಹಾಗಾದ್ರೆ ಈ ಘರ್ಷಣೆ ನಮಗೆ ಎದಕ್ಕೆ ಅವಶ್ಯಕ ನೀವು ಸಿಂಪಲ್ ಹೌದಾ ಫಾರ್ ಎಕ್ಸಾಂಪಲ್ ನಿಮ್ಮ ಶಿಕ್ಷಕರು ಚಾಕ್ ಪೀಸ್ ತೊಗೊಂಡು ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿತಾ ಇರ್ತಾರೆ ಆ ಬರಿಯುವಾಗ ಆ ಬ್ಲ್ಯಾಕ್ ಬೋರ್ಡಿನ ಒರಟಾದ ಮೇಲ್ಮೈ ಮತ್ತು ಚಾಕ್ ಪೀಸ್ ಅವು ಎರಡೂ ತರ ನಡವರ್ಕೆ ಉಂಟಾಗುವಂಥ ಘರ್ಷಣೆಯಿಂದ ಆ ಚಾಕ್ ಪೀಸಿನ ಕಣಗಳು ಏನಾಗ್ತವೆ ಬ್ಲ್ಯಾಕ್ ಬೋರ್ಡಿಗೆ ಏನಾಗ್ತವ ಅಂಟ್ಕೊಳ್ತವೆ ಇದು ಘರ್ಷಣೆಯ ಪರಿಣಾಮದಿಂದಾಗಿ ಅಕಸ್ಮಾತ್ ಚಾಕ್ ಪೀಸು ಮತ್ತು ಇದಕ್ಕೆ ಬ್ಲ್ಯಾಕ್ ಬೋರ್ಡಿಗೆ ಘರ್ಷಣೆ ಇರಲಿಲ್ಲ ಅಂತಂದ್ರ ಈ ಚಾಕ್ಪೀಸಿನ ಕಣಗಳು ಅದಕ್ಕೆ ಅಂಟುಗೊಳ್ಳುದಿಲ್ಲ ಹಾಗಾಗಿ ಅಲ್ಲಿ ಏನಾಗೋದಿಲ್ಲ ಬರ್ದದ್ದು ಕಾಣುವುದಿಲ್ಲ ಅದೇ ಚಾಕ್ಪೀಸ್ ತಗೊಂಡು ಒಂದು ಗಾಜಿನ ಮೇಲೆ ಬರೀರಿ ನೋಡೋಣ ಸಾಧ್ಯನ ಯಾಕೆ ಆಗ್ತತಿ ಯಾಕೆ ಯಾಕೆ ಬರೆಯಾಕಾಗೋದಿಲ್ಲ ಗಾಜಿನ ಮೇಲೆ ಬರೆಯಾಕಾಗುದಿಲ್ಲ ಹೌದಾ ಯಾಕಂತಂದ್ರೆ ಘರ್ಷಣೆ ಕಡಿಮೆ ಘರ್ಷಣೆ ಇರುವುದಿಲ್ಲ ಅದೇ ನೀನು ಬ್ಲಾಕ್ ಬೋರ್ಡ್ ಮೇಲೆ ಬರೆದಾಗ ಘರ್ಷಣೆ ಇರುತ್ತೆ ಹಾಗಾದ್ರೆ ಘರ್ಷಣೆ ಬೇಕೋ ಬೇಡೋ ಹಾಗಾದ ಘರ್ಷಣೆ ಅಗತ್ಯ ಆ ಪೀಸ್ ಬರೆದದ ನಮಗೆ ಬ್ಲಾಕ್ ಬೋರ್ಡ್ ಮೇಲೆ ಬರೆದದ್ದು ಕಾಣಬೇಕಾಯ್ತು ಅಂದಾಗ ಆ ಚಾಕ್ ಪೀಸ್ ಮತ್ತು ಬ್ಲ್ಯಾಕ್ ಬೋರ್ಡ್ ನಡುವೆ ಉಂಟಾದ ಘರ್ಷಣೆಯಿಂದಾಗಿ ಚಾಕ್ ಪೀಸ್ ಸವೆದರ್ತತಿ ಸವೆತ ಉಂಟಾಗಿ ಆ ಕಣಗಳು ಏನಾಗ್ತವ ಆ ಗೋಡೆಯ ಮೇಲೆ ಅಂಟಿಕೊಂಡಿರುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಇದೊಂದು ಅಗತ್ಯ ಘರ್ಷಣೆ ನಮಗೆ ಅಗತ್ಯ ಅಂತ ಹೇಳ್ತೀವಿ ಅದೇ ರೀತಿ ನೀನು ಪೆನ್ನನ್ನು ಹಿಡಿತೀ ಆ ಪೆನ್ನನ್ನು ಹಿಡಿದು ಬರೆಯುವಾಗ ಹಾಳೆ ಮತ್ತು ಪೆನ್ನಿನ ತುದಿಗಳ ನಡುವೆ ಉಂಟಾಗುವ ಘರ್ಷಣೆಯಿಂದ ಏನಾಗ್ತತಿ ಅಕ್ಷರಗಳು ಮೂಡಲಿಕ್ಕೆ ಪ್ರಾರಂಭ ಆಗ್ತವೆ ಹಾಗಾಗಿ ಈ ಪೆನ್ಸಿಲ್ಲು ಪೆನ್ನಿನಿಂದ ಘರ್ಷಣೆ ಇಲ್ಲದೆ ನಿನಗೆ ಬರೀಲಿಕ್ಕೆ ಸಾಧ್ಯ ಇಲ್ಲ ಪೆನ್ನು ಪೆನ್ಸಿಲ್ಲು ತೊಗೊಂಡು ನೀನು ನಯವಾದ ಈಗ ಹಾಳೆ ನೀ ಹಾಳೆ ಸಾಪ್ ಅಂತ ತಿಳ್ಕೊಂಡೀನಿ ಅದನ್ನು ಆದರೂ ಕೂಡ ಅದರೊಳಗೆ ಕೆಲವೊಂದು ಅನಿಯತಗಳು ಇರ್ತಾವರಟಾದ ತನ ಇರುತ್ತೆ ಹಾಗಾಗಿ ಅಲ್ಲಿ ನಾವು ಮೂಡುವಂಥದ್ದನ್ನು ಕಾಣ್ತೀವಿ ಬಟ್ ಅದೇ ನೀನು ಬೇರೆ ನಯವಾದದ್ದರ ಮೇಲೆ ಬರೀಲಿಕ್ಕೆ ಹೋದಿ ಅಂತಂದ್ರೆ ನೋ ಮೂಡುವುದಿಲ್ಲ ಹಾಗಾಗಿ ಘರ್ಷಣೆ ಒಂದು ಅಗತ್ಯ ಅಂತ ಹೇಳ್ತೀವಿ ಅದೇ ರೀತಿ ಘರ್ಷಣೆ ಇಲ್ಲದೆ ಹೋಗಿದ್ರೆ ಫಾರ್ ಎಕ್ಸಾಂಪಲ್ ಈಗ ಘರ್ಷಣೆ ಎಷ್ಟು ಅನುಕೂಲ ಅಂತಂತಂದ್ರೆ ಘರ್ಷಣೆ ಇಲ್ಲದೆ ಹೋಗಿತ್ತು ಅಂತಂದ್ರೆ ಚಲಿಸುತ್ತಿರುವ ಕಾಯ ಎಂದಿಗೂ ನಿಲ್ತಾನೆ ಇರಲಿಲ್ಲ ಹಾಗೆ ಹೋಗ್ತಾರೆ ಈಗ ನಾವು ಸೈಕಲ್ ಮೇಲೆ ಕೂತ ಮೇಲೆ ಸೈಕಲ್ ಹೊಂಟ್ತು ಅಂತಂದ್ರೆ ಕಲಾ ಹಾಗೆ ಹೋಗ್ತಾನೆನೇ ಇರ್ತಿತ್ತು ಗಾಡಿಯೊಳಗೆ ಕೂತಿವಂತ ಗಾಡಿ ಹೋಗ್ತಾನೆ ಇರ್ತಿತ್ತು ಹಾಗಾದ್ರೆ ಈ ಸೈಕಲ್ಲು ಗಾಡಿ ಬೈಕು ನಿಲ್ಲಬೇಕಾಯಿತು ಅಂತಂದ್ರೆ ಆ ಗಾಳಿ ಮತ್ತು ರಸ್ತೆಗಳ ನಡುವೆ ಉಂಟಾಗುವ ಘರ್ಷಣೆಯಿಂದಾಗಿ ಏನಾಗ್ತತಿ ಅಲ್ಲಿ ಗಾಡಿ ನಿಲ್ಲತ್ತೆ ಅಕಸ್ಮಾತ್ ಆ ಘರ್ಷಣೆ ಇಲ್ಲದೆ ಹೋಗಿದ್ರೆ ನಮಗೆ ಏನು ಮಾಡೋಕ್ಕಾಗಲ್ಲ ಗಾಡಿಯನ್ನು ನಿಲ್ಲಿಸ್ಲಿಕ್ಕಾಗೋದಿಲ್ಲ ಅದೇ ರೀತಿ ತಿರುವುಗಳಲ್ಲಿ ತಿರುಗುವಾಗ ಮತ್ತು ಚಲನೆಯ ದಿಕ್ಕನ್ನು ಬದಲಿಸುವಾಗ ಘರ್ಷಣೆ ಅವಶ್ಯಕ ಆಗಿರುತ್ತೆ ಹಾಗಾಗಿ ಘರ್ಷಣೆ ಅಗತ್ಯ ಅಂತ ನಾವು ಏನು ಮಾಡ್ತೀವಿ ಹೇಳ್ತೀವಿ ಆದ್ರೆ ಈ ಘರ್ಷಣೆ ಒಂದು ಕೆಡಕು ಕೂಡ ಹೌದು ಘರ್ಷಣೆ ಏನಿದು ಒಂದು ಕೆಡಕು ಕೂಡ ಹೌದು ಹಾಗಾಗಿ ಏನು ಕೆಡಕು ಈ ಘರ್ಷಣೆಯ ಪರಿಣಾಮವಾಗಿ ಸ್ಕ್ರೂಗಳನ್ನು ನೋಡ್ರಿ ನಮ್ಮ ಸೈಕಲ್ಲು ಮತ್ತು ಬೈಕ್ಗಳಲ್ಲಿರುವಂಥ ಬಾಲ್ ಬೇರಿಂಗ್ಗಳು ನೋಡ್ರಿ ವಾಹನದ ಟೈರ್ಗಳು ನೋಡ್ರಿ ಅಥವಾ ನಿಮ್ಮ ಬೂಟಿನ ನಿಮ್ಮ ಚಪ್ಪಲಿನ ತಳ ಅಟ್ಟೆಗಳು ಅಂತ ಕರಿತೀವ ಸೋಲ್ ಅಂತ ಕರಿತೀವ ಆ ಅಟ್ಟೆಗಳು ಸವಿದು ಹೋಗ್ತವ ಹೌದಾ ಅಕಸ್ಮಾತ್ ಘರ್ಷಣೆ ಇರಲಿಲ್ಲ ಅಂತಂತಂದ್ರೆ ಅವು ಸವಿತಿರ್ಕಿಲ್ಲ ಯಾಕಂತ ಸಲ ತೆಗೆದುಕೊಂಡಿರ್ತಕ್ಕಂಥ ಸ್ಯಾಂಡಲ್ಗಳು ಶೂಸ್ಗಳು ನಿಮಗೆ ಇಡೀ ಲೈಫ್ ಲಾಂಗ್ ಏನಕ್ಕಿತ್ತು ಬರ್ತಿತ್ತು ಬಟ್ ಆ ಘರ್ಷಣೆಯ ಪರಿಣಾಮವಾಗಿ ಆ ಅಟ್ಟೆಗಳು ಏನಾಗ್ತವೆ ಸೋಲ್ಗಳು ಏನಾಗ್ತವೆ ಸವಿಯುವ ಸವಿಯುವಂಥದ್ದನ್ನು ನೋಡ್ತೀವಿ ಅದೇ ರೀತಿ ಈ ಬಾಲ್ ಬೇರಿಂಗ್ಗಳು ಸವಿಯುವಂಥದ್ದು ಸ್ಕ್ರೂಗಳು ಸವಿಯುವಂಥದ್ದು ಅದೇ ಯಾಕೆ ಸಾಕಷ್ಟು ಜನ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಮಂದಿರಗಳಿಗೆ ಹೋಗಿರ್ತೀರಿ ನೀನು ಆ ಮೆಟ್ಟಗಟ್ಟಿ ಮೇಲೆ ಸಾಕಷ್ಟು ಜನ ಮುಟ್ಟಿ 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 ನೋಡ್ರಿ ಅಲ್ಲಿ ತಗ್ಗಾದ ಪ್ರದೇಶ ಉಂಟಾಗಿರುತ್ತೆ ಸವೆತ ಉಂಟಾಗಿರುತ್ತೆ ಮೆಟ್ಲುಗಳು ಏನಾಗಿರ್ತಾವ ಒಮ್ಮೊಮ್ಮೆ ಜಾರಿಕೆ ಜಾರುವಂತ ಇದರೊಳಗೆ ಮಟ್ಟಕ್ಕೆ ಏನಾಗಿರ್ತವೋ ಹೋಗಿರ್ತಾವ ಸವೆದು ಆ ಸವೆತದಿಂದಾಗಿ ಘರ್ಷಣೆಯಿಂದಾಗಿ ಸವೆತ ಉಂಟಾಗಿ ಅಲ್ಲಿ ಜಾರುವಿಕೆಯನ್ನು ನಾವು ಏನು ಮಾಡ್ತೀವಿ ಕಾಣ್ತೀವಿ ಹಾಗಾಗಿ ಇದನ್ನ ನಾವು ಕೆಡಕು ಅಂತ ಕರಿತೀವಿ ಇನ್ನ ಈ ಘರ್ಷಣೆಯಿಂದ ಉಷ್ಣ ಸಹವನ್ನು ನಾವು ಏನು ಮಾಡ್ಬೋದು ಉತ್ಪಾದಿಸಬಹುದು ಘರ್ಷಣೆಯಿಂದ ಉಷ್ಣ ಉತ್ ಉತ್ಪಾದನೆ ಆಗ್ತೈತಿ ಬೇಕಾದ್ರೆ ನೀವು ನೋಡ್ರಿ ನಿಮ್ಮ ಎರಡೂ ಕೈಗಳನ್ನು ರಭಸವಾಗಿ ತಿಕ್ಕಲಿಕ್ಕೆ ಮಾಡ್ರಿ ಅವಾಗ ಏನು ನೋಡ್ತೀವಿ ಬಿಸಿಯಾದ ಅನುಭವ ಘರ್ಷಣೆ ಅಂದರೆ ಏನು ತಿಕ್ಕಾಟ ಎರಡು ಕಾಯಗಳ ನಡುವೆರೆ ಇಲ್ಲಿ ಏನು ಮೇಲ್ಮೈ ಮೇಲೆ ಏನು ಉಂಟಾಗ್ತೈತಿ ಈ ಘರ್ಷಣೆಯಿಂದಾಗಿ ಏನಾಗ್ತೈತಿ ಆ ಬಿಸಿ ಉಷ್ಣ ಏನಾಗುತ್ತೆ ಬಿಡುಗಡೆಯಾಗುವಂಥದ್ದನ್ನು ನಾವು ಕಾಣ್ತೀವಿ ಓಕೆ ಅದೇ ರೀತಿ ಬೆಂಕಿ ಕಡ್ಡಿಯನ್ನು ಒರಟು ಮೇಲ್ಮೈ ಮೇಲೆ ಗೀರಿದಾಗ ಬೆಂಕಿ ಏನಾಗತ್ತೆ ಹೊತ್ತಿಕೊಳ್ಳುತ್ತೆ ಒರಟು ಮೇಲ್ಮೈ ಕಡ್ಡಿ ಪಟಿಕೆಗೆ ನಾವು ಹಿಂಗೆ ಗೀರಿದಾಗ ಗೀರುವುದು ಅಂದರೆ ಏನಾದರೂ ಘರ್ಷಣೆ ಘರ್ಷಣೆ ಆದಾಗ ಏನಾಗುತ್ತೆ ಬೆಂಕಿ ಕಡ್ಡಿ ಹೊತ್ಕೊಳ್ಳುತ್ತೆ ಇದು ಕೆಡಕು ಅದಂಗೆ ಕೆಡಕು ಕಡ್ಡಿ ಗೀರಿದ್ರೆ ನಾವು ದೀಪ ಹಚ್ಚಲಿಕ್ಕೆ ಸಾಧ್ಯ ಒಲಿ ಹಚ್ಚಲಿಕ್ಕೆ ಸಾಧ್ಯ ಘರ್ಷಣೆಯಿಂದ ನಮಗೆ ಲಾಭ ಐತಿ ಅದು ಹೆಂಗೆ ಕೆಡಕು ಸರ ನೀವು ಅಂತ ಪ್ರಶ್ನಿಸಬಹುದು ಈ ಬೆಂಕಿ ಕಡ್ಡಿ ಘರ್ಷಣೆ ಇದು ನಮಗೆ ಅಗತ್ಯ ಬಟ್ ಕೆಡಕುನು ಇದೆ ಏನು ಕೆಡಕು ವಿಚಾರ ಮಾಡಿ ಫಾರ್ ಎಕ್ಸಾಂಪಲ್ ಈ ಬೇಸಿಗೆಯ ದಿನಗಳಲ್ಲಿ ಅರಣ್ಯಗಳಲ್ಲಿ ಹೌದಾ ಜೋರಾದ ಗಾಳಿ ಬೀಸಿದಾಗ ಆ ಮರಗಳ ಕೊಂಬೆಗಳ ನಡುವೆ ಉಂಟಾದ ಘರ್ಷಣೆಯಿಂದ ಘರ್ಷಣೆಯಿಂದ ಗೊತ್ತ ಘರ್ಷಣೆಯಿಂದ ಬೆಂಕಿ ಹೊತ್ತು ಗೊತ್ತು ಅಂತಂತಂದ್ರೆ ಇಡೀ ಅರಣ್ಯನೇ ಏನಾಗತ್ತೆ ನಾಶ ಆಗಿ ಹೋಗುತ್ತೆ ಹಾಗಾಗಿ ಘರ್ಷಣೆ ಒಳಿತೋ ಕೆಡಕೋ ಒಳಿತುನು ಹೌದು ಕೆಡಕುನು ಹೌದು ಹಾಗಾಗಿ ಅಗತ್ಯ ಕೆಡಕು ಅಂತ ಕರಿತೀವಿ ನೆಸಸರಿ ಎವಿಲ್ ಅಂತ ಕರಿತೀವಿ ಬೇಕಾದ ಇರುವಂಥ ಬೆನ್ನಿಗೆ ಬಿದ್ದ ಬೇತಾಳ ಅಂತ ನಾವು ಏನು ಮಾಡ್ತೀವಿ ಕರಿತೀವಿ ಇದು ನೆಸಸರಿ ಎವಿಲ್ ಅಥವಾ ಅಗತ್ಯ ಕೆಡಕು ಅಂತದನ್ನು ಕರಿತೀವಿ ಓಕೆ ಇನ್ನು ಈ ಮಿಕ್ಸರನ್ನು ಕೆಲವು ನಿಮಿಷಗಳ ಕಾಲ ಬಳಸಿದಾಗ ನೀವು ನೋಡಿ ನೀವು ಈ ಸ್ವಯಂ ಯಂತ್ರಗಳ ಚಾಲಿತವಾಗಿರ್ತಕ್ಕಂಥ ವಿದ್ಯುತ್ ಚಾಲಿತ ಯಂತ್ರಗಳಿದ್ದಾಗ ಅವನು ಗಮನಿಸ್ರಿ ಬಹಳ ಕಾಲದವರೆಗೆ ನೀವು ಅವನು ಇದನ್ನು ಮಾಡಿದಾಗ ಅದನ್ನು ಆ ನಂತರ ಮುಟ್ಟಿ ನೋಡಕ್ಕೆ ಹೋಗ್ರಿ ಬಿಸಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ ಹೌದಾ ಇದು ಕೆಡಕು ಆ ಘರ್ಷಣೆಯಿಂದಾಗಿ ಏನು ಬಿಸಿ ಉತ್ಪತ್ತಿ ಆಗ್ತತಿ ಇದು ಕೆಡಕು ಅಂತ ನೋಡ್ತೀವಿ ಯಾಕಂತಂದ್ರೆ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉಷ್ಣ ಶಕ್ತಿಯ ನಷ್ಟಕ್ಕೆ ಕಾರಣ ಆಗಿರುತ್ತೆ ಆ ಘರ್ಷಣೆಯಿಂದ ಉಂಟಾಗಿರ್ತಕ್ಕಂಥ ಉಷ್ಣ ಇದು ಶಕ್ತಿಯ ನಷ್ಟಕ್ಕೆ ಕಾರಣವಾಗಿರುತ್ತೆ ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಕೆಡಕು ಅಂತೇಳಿ ಕರಿತೀವಿ ಎಸ್ ಓಕೆ ಇನ್ನು ನಾವು ಏನು ಮಾಡ್ಬೋದು ಅಂತಂದ್ರೆ ಇದು ಅಗತ್ಯನೂ ಹೌದು ಇದು ಹೌದು ಕೆಡಕು ಹೌದು ಅಂತಂದ್ರೆ ಹಾಗಾದ್ರೆ ಕೆಲವು ಅಗತ್ಯ ಸಂದರ್ಭಗಳಿದ್ದಾಗ ನಾವು ಏನು ಮಾಡ್ಬೋದು ಅಂತಂದ್ರೆ ಘರ್ಷಣೆಯನ್ನು ಹೆಚ್ಚಿಸಬಹುದು ಘರ್ಷಣೆಯನ್ನು ಕಡಿಮೆನೂ ಮಾಡಬಹುದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಉದಾಹರಣೆ ನೋಡು ಘರ್ಷಣೆಯನ್ನು ಹೆಚ್ಚಿಸಬೇಕಾಯಿತು ಅಂತಂದ್ರೆ ನಾವು ನೋಡ್ಬೋದು ಪಾದರಕ್ಷೆಯ ತಳ ಅಟ್ಟೆಗಳು ಮತ್ತು ಟೈರ್ಗಳು ಹೊರಮೈ ವಿಶಿಷ್ಟ ರೀತಿಯಲ್ಲಿ ಏನು ಮಾಡಿರ್ತಾರ ಅಂತಂತಂದ್ರೆ ವಿನ್ಯಾಸಗೊಳ್ತಾರೆ ಈ ಟಯರ್ದು ಸೋಲಾಗಲಿ ನಮ್ಮ ಸ್ಯಾಂಡಲ್ಸ್ಗಳು ಶೂಸ್ ಸೋಲ್ಗಳಾಗಲಿ ಅವನ ವಿಶಿಷ್ಟವಾಗಿ ಏನು ಮಾಡಿರ್ತಾರ ಅಂತಂದ್ರೆ ವಿನ್ಯಾಸಗೊಳಿಸಿರ್ತಾರೆ ಯಾವುದಕ್ಕೆ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಹೌದಾ ಫಾರ್ ಎಕ್ಸಾಂಪಲ್ ನೀವು ನೋಡ್ರಿ ನಮ್ಮ ಟಯರ್ ಇದು ಶೂಸ್ ಅಥವಾ ಸ್ಯಾಂಡಲ್ಸ್ಗಳ ತಳಭಾಗ ನೋಡು ನೀವು ಶೂಸ್ ಖರೀದಿ ಮಾಡೋಕೆ ಹೋದಾಗ ಸ್ಯಾಂಡಲ್ ಖರೀದಿ ಮಾಡೋಕೆ ಹೋದಾಗ ಮೇಲಿರುವ ಬೆಲ್ಟ್ ವಿನ್ಯಾಸ ನೋಡಿದರೆ ಅದಕ್ಕೆ ಏನಂತಾರ ಆರ್ಡಿನರಿ ವ್ಯಕ್ತಿ ಅಂತ ತಿಳ್ಕೊತಾರೆ ನೀನು ನಿಜವಾದ ವಿಜ್ಞಾನ ವಿದ್ಯಾರ್ಥಿ ಆದಿ ಅಂತಂದ್ರೆ ಏನನ್ನು ನೋಡಬೇಕು ನೀನು ಖರೀದಿ ಮಾಡೋಕೆ ಹೋದಾಗ ಆ ಸೋಲನ ವಿನ್ಯಾಸ ನೋಡಬೇಕು ಆ ಸೋಲನ ವಿನ್ಯಾಸದಿಂದ ಇದು ನನಗೆ ಗ್ರಿಪ್ ನೆಲದ ಮೇಲೆ ಅಡ್ಡಾಡಲಿಕ್ಕೆ ಚಲನೆಗೆ ಗ್ರಿಪ್ ಒದಗಿಸ್ತೈತೋ ಇಲ್ಲೋ ಅನ್ನುವಂಥದ್ದನ್ನು ನೀನು ಗಮನಿಸಬೇಕು ಹಾಗಾಗಿ ಈ ರೀತಿ ವಿನ್ಯಾಸಗೊಳಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಅದೇ ರೀತಿ ಈ ಆಟಗಾರರು ಕ್ರಿಕೆಟ್ ಆಟಗಾರರು ಫುಟ್ಬಾಲ್ ಆಟಗಾರರು ನೋಡ್ಬೋದು ಅವರು ಶೂಸ್ ಹಾಕ್ಕೊಂಡು ಏನು ಅಂತಂದ್ರೆ ಓಡ್ತಿರ್ತಾರ ಅವರು ಶೂಸ್ನಲ್ಲಿ ಸ್ಪೈಕ್ಗಳನ್ನು ಮೊಳೆಗಳನ್ನು ಏನು ಮಾಡಿರ್ತಾರ ಅಂತಂದ್ರೆ ಅಳವಡಿಸಿರ್ತಾರೆ ಯಾಕ ಘರ್ಷಣೆಯನ್ನು ಹೆಚ್ಚಿಸ್ಲಿಕ್ಕೆ ಅವರು ಓಡ್ತಾ ಇರುವುದರಿಂದ ಜಾರಿ ಬೀಳುವ ಸಂಭಾವ್ಯತೆ ಏನಾಗಿರುತ್ತೆ ಜಾಸ್ತಿ ಇರುತ್ತೆ ಹಾಗಾಗಿ ಜಾರದಂತೆ ಆ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಏನು ಮಾಡ್ತಾರೆ ಆ ಶೂಸ್ಗಳಿಗೆ ಮೊಳೆಗಳನ್ನು ಅಂಟಿಸಿರ್ತಾರೆ ಓಕೆ ಎಸ್ ಅದೇ ರೀತಿ ಈ ವಾಹನಗಳ ಟೈರ್ಗಳನ್ನು ಕೂಡ ಏನು ಮಾಡಿರುತ್ತೆ ಆ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಅವುಗಳನ್ನು ವಿಶೇಷವಾಗಿ ಏನು ಮಾಡಿರ್ತಾರೆ ವಿನ್ಯಾಸಗೊಳಿಸಿರುವಂಥದ್ದನ್ನು ನಾವು ಕಾಣ್ತೀವಿ ಎಸ್ ಓಕೆ ಇನ್ನು ಅದೇ ರೀತಿ ಬೈಸಿಕಲ್ ಇರ್ಬೋದು ಅಥವಾ ಸೈಕಲ್ ಮೋಟರ್ ಇರ್ಬೋದು ಯಾವುದೇ ಕಾರು ವಾಹನಗಳಿರ್ಬೋದು ಅವುಗಳಲ್ಲಿ ಏನು ಬ್ರೇಕ್ ಹಾಕಿದಾಗ ನಿಲ್ಲಿಸಲಿಕ್ಕೆ ಬಳಸುವಂಥ ಬ್ರೇಕ್ ಪ್ಯಾಡ್ಗಳನ್ನು ನಾವು ನೋಡ್ತೀವಿ ಆ ಬ್ರೇಕ್ ಪ್ಯಾಡ್ಗಳನ್ನು ನಾವು ಎದಕ್ಕೆ ಬಳಸ್ತೀವಿ ಈ ಉದ್ದೇಶಪೂರ್ವಕವಾಗಿ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ನಾವು ಇವನ್ನ ಏನು ಮಾಡ್ತೀವಿ ಅಂತಂದ್ರೆ ಬಳಸ್ತೀವಿ ಒಂದು ವೇಳೆ ಈ ಬ್ರೇಕ್ ಪ್ಯಾಡ್ ಸವದು ಹೋಗಿತ್ತು ಅಂತಂದ್ರೆ ನೀವು ಸೈಕಲ್ ಹೊಡಿತೀರಿ ಸೈಕಲ್ ಹೊಡೆಯುವಂಥ ಅನುಭವ ಇದೆ ಹೌದಾ ಈ ಬ್ರೇಕ್ ಪ್ಯಾಡ್ಗಳು ಸವಿದದ್ದು ಅಂತಂದ್ರೆ ಘರ್ಷಣೆ ಕಡಿಮೆ ಆಗ್ತತಿ ಬ್ರೇಕ್ ಹತ್ತುವುದಿಲ್ಲ ಹಾಗಾಗಿ ಗ ಈ ಸೈಕಲ್ ಪ್ಯಾಡ್ಗಳನ್ನು ಯಾಕೆ ಈ ಬ್ರೇಕ್ ಪ್ಯಾಡ್ಗಳನ್ನು ಯಾಕೆ ಈ ರೀತಿ ವಿನ್ಯಾಸಗೊಳ್ತಿರ್ತಾರೆ ಗ್ರಿಪ್ ಆಗಲಿ ಘರ್ಷಣೆ ಹೆಚ್ಚಾಗಲಿ ಘರ್ಷಣೆ ಹೆಚ್ಚಾಯಿತು ಅಂತಂದ್ರೆ ಸ್ವಲ್ಪ ಹೆಚ್ಚಿಗೆ ಸಾಕು ನೀವು ಬ್ರೇಕು ಗಾಡಿ ಏನಾಗುತ್ತೆ ಥಟ್ಟನೆ ನಿಲ್ಲುತ್ತೆ ಹಾಗಾಗಿ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಇವನು ವಿನ್ಯಾಸಗಳನ್ನು ನಾವು ಕಾಣ್ತೀವಿ ಎಸ್ ಓಕೆ ಇನ್ನು ಅದೇ ರೀತಿ ನಮ್ಮ ಕೈಗಳು ತಮ್ಮ ಕೈಗಳನ್ನು ಹೆಚ್ಚಿಸುವುದಕ್ಕೋಸ್ಕರ ತಾವು ಎಲ್ಲಾದರೂ ಕುಸ್ತಿ ಆಡುವಂಥ ಅಖಾಡಗಳಿಗೆ ಮೈದಾನಗಳಲ್ಲಿ ಹೋದಾಗ ನೀವು ನೋಡ್ಬೋದು ಆ ಪೈಲ್ವಾನ್ರು ಏನು ಮಾಡ್ತಾರ ಅಂತಂದರೆ ಪರಸ್ಪರ ಒಬ್ಬರ ಮೈಗೆ ಒಬ್ಬರು ಏನು ಮಾಡ್ತಾರ ಮಣ್ಣನ್ನು ಹಚ್ಕೊಳ್ಳುವಂಥದ್ದನ್ನು ನೋಡ್ತೀವಿ ಆ ಮಣ್ಣನ್ನು ಹಚ್ಕೊಳ್ಳೋದು ಉದ್ದೇಶ ಏನು ಅಂತಂತಂದರೆ ಉತ್ತಮ ಹಿಡಿತವನ್ನು ಸಾಧಿಸಲಿಕ್ಕೆ ಯಾಕಂತಂದ್ರೆ ಆ ವ್ಯಕ್ತಿಗಳು ಪಂದ್ಯ ಆಡುವಾಗ ಗೌರುವಿಕೆಯಿಂದಾಗಿ ಏನಾಗಿರ್ತೈತಿ ಅಂತಂದ್ರೆ ಅವರ ಮೈ ಜಾರುವಂಥದ್ದನ್ನು ನಾವು ಕಾಣ್ತಿರ್ತೀವಿ ಜೊತೆಗೆ ಆ ಜಾರುವಿಕೆಯಿಂದಾಗಿ ಸರಿಯಾಗಿ ಹಿಡಿತ ಆಗೋದಲ್ಲ ಹಾಗಾಗಿ ಆ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಹಿಡಿತ ಸಾಧಿಸುವುದಕ್ಕೋಸ್ಕರ ಏನು ಮಾಡ್ತಾರೆ ಅವರು ಒಬ್ಬರಿಗೊಬ್ರು ಹಿಂಗೆ ಮಣ್ಣನ್ನು ಹಚ್ಕೊಳ್ಳುವಂಥದ್ದನ್ನು ನಾವು ಕಾಣ್ತೀವಿ ಓಕೆ ಅದೇ ರೀತಿ ಕಬಡ್ಡಿ ಆಟ ಆಡುವಾಗನು ಕೂಡ ಈ ಕಬಡ್ಡಿ ಕ್ಯಾಚ್ ಹಿಡಿಯುವಂಥ ಏನು ಇರ್ತಾನೆ ವ್ಯಕ್ತಿ ಇರ್ತಾನೆ ಕ್ಯಾಚರ್ ಇರ್ತಾನೆ ಅವ ಏನು ಮಾಡ್ತಾನ ಅಂತಂದ್ರೆ ಪದೇ ಪದೇ ನೆಲಕ್ಕೆ ಮುಟ್ಟಿ ಮಣ್ಣು ಹಿಡ್ಕೊಂಡು ಏನು ಮಾಡ್ತಿರ್ತಾನೆ ಕಾಯ್ತಿರ್ತಾನೆ ಯಾಕೆ ಗ್ರಿಪ್ ಘರ್ಷಣೆಯನ್ನು ಹೆಚ್ಚಿಸುವುದಕ್ಕೋಸ್ಕರ ಏನು ಮಾಡ್ತಿರ್ತಾರ ಅಂತಂದ್ರೆ ಈ ರೀತಿ ಹಾಗಾಗಿ ಘರ್ಷಣೆಯನ್ನು ಹೆಚ್ಚಿಸುವಂಥ ವಿಧಾನಗಳು ಏನು ಅನ್ನುವಂಥದ್ದನ್ನು ಕೊಡ್ತಾಗ ನಾವು ನೋಡಿದ್ವಿ ಅದೇ ರೀತಿ ನಾವು ಘರ್ಷಣೆಯನ್ನು ಕಡಿಮೆನೂ ಕೂಡ ಮಾಡಬಹುದು ಯಾಕೆ ಘರ್ಷಣೆ ನಮಗೆ ಅಪೇಕ್ಷಿತ ನಮಗೆ ಬ್ಯಾಡಾಗಿದ್ದು ಅನಪೇಕ್ಷಿತ ಅದು ಹಾಗಾಗಿ ಅನಪೇಕ್ಷಿತವಾಗಿರುವುದರಿಂದ ಈ ಘರ್ಷಣೆಯನ್ನು ನಾವು ಏನು ಮಾಡಬೇಕಾಗ್ತೈತಿ ಅಂತಂದ್ರೆ ಕಡಿಮೆ ಮಾಡ್ಬೇಕಾಗ್ತತಿ ನೀವು ಇದಕ್ಕೆ ಕಾರಣ ಏನು ಅಂತಂದ್ರೆ ಈ ಕೇರಂ ಬೋರ್ಡ್ ಆಡುವಾಗ ಅದರ ಮೇಲೆ ಬಿಳಿ ನಯವಾದ ಪುಡಿಯನ್ನ ಹಾಕ್ತೀವಿ ಯಾಕೆ ಹಾಕ್ತೀವಿ ಸಿಂಪಲ್ ನೀವು ಹೊಡೆಯುವಂಥ ಸ್ಟ್ರೈಕರ್ ಮತ್ತು ಅಲ್ಲಿರುವಂಥ ಕಾಯಿನ್ಗಳು ಸುಲಭವಾಗಿ ಚಲಿಸಲಿ ಅಂತೇಳಿ ಸುಲಭವಾಗಿ ಯಾಕೆ ಚಲಿಸ್ತಾ ನೀವು ಪೌಡರ್ ಹಾಕೋಣ ಆ ಕಾಯಿನ್ ಮತ್ತು ಕೇರಂ ಬೋರ್ಡ್ ನಡುವೆ ಉಂಟಾಗ್ತಕ್ಕಂಥ ಘರ್ಷಣೆ ಏನಾಗತ್ತೆ ಕಡಿಮೆ ಆಗ್ತತಿ ನೀವು ಪೌಡ್ರ್ ಹಾಕಲಿಲ್ಲ ಅಂತಂತಂದರೆ ನೀವು ಎಷ್ಟೇ ಕಾಯಿನ್ ಹೊಡೆದ್ರೂ ಆ ಕಾಯಿನ್ ಏನಾಗುತ್ತೆ ಸ್ವಲ್ಪ ದೂರ ಚಲಿಸಿ ನಿಂತು ಬಿಡುತ್ತೆ ನೀವು ನೀವೇನತ್ತೆ ಏ ಯಾಕೋ ಇದಾಗತ್ತೈತಿ ಪೌಡ್ರ್ ಹಾಕಿರಿ ಸ್ವಲ್ಪ ಅಂತ ಹೇಳ್ತೀರಿ ಆ ಪೌಡ್ರ್ ಹಾಕಿದಾಗ ಆ ಘರ್ಷಣೆ ಏನಾಗುತ್ತೆ ಕಡಿಮೆ ಆಗ್ತತಿ ಅವಾಗ ನೀವು ಸುಲಭವಾಗಿ ಕಾಯಿನ್ಗಳನ್ನು ನೀವು ಏನು ಮಾಡ್ಬೋದು ಮೂವ್ ಮಾಡ್ಬೋದು ಓಕೆ ಎಸ್ ಇದೊಂದು ಸನ್ನಿವೇಶ ಅದೇ ರೀತಿ ನೀವು ಸೈಕಲ್ ಚೈನ್ಗಳಿಗೆ ಏನು ಮಾಡ್ತೀರಿ ಅಂತಂದ್ರೆ ಎಣ್ಣೆಯನ್ನು ಹಾಕ್ತೀರಿ ಯಾಕೆ ಸೈಕಲ್ ಹೊಡೆಯುವಾಗ ಬಿಗಿ ಬರಕತ್ತತಿ ಅಂತ ಹೇಳಿ ಏನು ಮಾಡ್ತೀರಿ ಬಿಗಿ ಯಾಕೆ ಅಂತಂದ್ರೆ ಘರ್ಷಣೆ ಹೆಚ್ಚಾಗ್ತತಿ ಹೌದಾ ಘರ್ಷಣೆ ಹೆಚ್ಚಾಗಿರುತ್ತೆ ಹಾಗಾಗಿ ನೀವು ಎಣ್ಣೆ ಹಾಕೋದ್ರಿಂದ ಏನಾಗತ್ತೆ ಆ ಘರ್ಷಣೆ ಕಡಿಮೆ ಆಗ್ತತಿ ಸರಾಗವಾಗಿ ಚೈನ್ಗಳು ತಿರುಗಲಿಕ್ಕೆ ಆಗ್ತವೆ ನೀವು ಕಡಿಮೆ ಬಲ ಪ್ರಯೋಗಿಸಿದರೆ ಸಾಕು ಹೆಚ್ಚು ದೂರಕ್ಕೆ ನೀವು ಏನು ಮಾಡೋಕ್ಕೆ ಸಾಧ್ಯ ಹೋಗಲಿಕ್ಕೆ ಸಾಧ್ಯ ಹಾಗಾಗಿ ಆ ಘರ್ಷಣೆಯನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಏನು ಮಾಡ್ತೀರಿ ಈ ಎಣ್ಣೆಯನ್ನು ಏನು ಮಾಡ್ತೀರಿ ನಾವು ಬಳಸ್ತೀವಿ ರೀ ಓಕೆ ಹೀಗೆ ಆ ಘರ್ಷಣೆಯನ್ನು ಕಡಿಮೆ ಮಾಡುವಂಥ ಪದಾರ್ಥಗಳಿಗೆ ನಾವು ಏನಂತ ಕರಿತೀವಿ ಮಾರದ್ರಕಗಳು ಅಂತ ಕರಿತೀವಿ ಇಂಗ್ಲೀಷ್ನಾಗ ಲುಬ್ರಿಕಂಟ್ಸ್ ಅಂತೇಳಿ ಮಾಡ್ತೀವಿ ಕರಿತೀವಿ ಈಗ ವಾಹನಗಳಲ್ಲಿ ಇಂಜಿನ್ ಆಯಿಲ್ಗಳು ಹಾಕ್ತಾರ ಗೊತ್ತಾ ಸರ್ವೀಸಿಂಗ್ ಮಾಡಲಿಕ್ಕೆ ಹೋದಾಗ ಇಂಜಿನ್ ಆಯಿಲ್ಗಳನ್ನು ಬಳಸ್ತೀವಿ ಆ ಇಂಜಿನ್ ಆಯಿಲ್ಗಳು ಏನು ಮಾಡ್ತವೆ ಆ ಇಂಜಿನಲ್ಲಿ ಏನು ಪಿಸ್ಟನ್ಗಳ ಸವೆತವನ್ನು ಸವೆತವನ್ನು ಆಗದಂತೆ ಘರ್ಷಣೆ ಆಗದಂತೆ ಹೌದಾ ತಡೆಗಟ್ಟುವುದಕ್ಕೋಸ್ಕರ ಮಾಡ್ತೀವಿ ನಾವು ಮಾರ್ದ್ರಕಗಳನ್ನು ಬಳಸ್ತೀವಿ ಈ ಮಾರ್ದ್ರಕಗಳು ಅಂದ್ರೆ ಲುಬ್ರಿಕಂಟ್ಸ್ ಇದನ್ನ ನೆನಪಿಡ್ಬೇಕು ಇವೇನು ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಬಳಸುವಂತ ಪದಾರ್ಥಗಳು ಎಸ್ ಓಕೆ ಇನ್ನು ಚಕ್ರಗಳು ಏನು ಏನ್ಮಾಡ್ತವ ಅಂತಂದ್ರೆ ಘರ್ಷಣೆಯನ್ನು ಕಡಿಮೆಗೊಳಿಸ್ತಾವ ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧವನ್ನ ಉರುಳು ಘರ್ಷಣೆ ಅಂತ ಮಾಡ್ತೇವೆ ನಾವು ಕರಿತೀವಿ ಉರುಳುವ ಸಂದರ್ಭದಲ್ಲಿ ಮಾತ್ರ ಹೌದಾ ಅಲ್ಲಿ ಉಂಟಾಗುವಂತ ಪ್ರತಿರೋಧವನ್ನು ನಾವು ಏನಂತ ಕರಿತೀವಿ ಉರುಳು ಘರ್ಷಣೆ ಅಂತ ಕರಿತೀವಿ ಈ ಉರುಳುವಿಕೆಯು ಏನು ಮಾಡುತ್ತೆ ಅಂತಂದ್ರೆ ಘರ್ಷಣೆಯನ್ನು ಕಡಿಮೆಗೊಳಿಸ್ತತಿ ಈ ಕಾರಣಕ್ಕಾಗಿಯೇ ಪುಟ್ಟ ಚಕ್ರಗಳನ್ನು ಜೋಡಿಸಿ ಲಗೇಜನ್ನು ಏನ್ಮಾಡ್ತಿರ್ತಾರಂತಂದ್ರೆ ಎಳೆದೊಯ್ಯದಕ್ಕೆ ಅನುಕೂಲಕರಾಗಿರುತ್ತೆ ನೋಡ್ಬೋದು ನೀವು ದೊಡ್ಡ ದೊಡ್ಡ ಲಗೇಜ್ಗಳನ್ನು ಒಬ್ಬ ಪುಟ್ಟ ಹುಡುಗ ಸದೇ ಏನು ಅಂತ ಹೋಗ್ಬೋದು ಅಂತಂದ್ರೆ ಹೇಳ್ಕೊಂತ ಹೋಗ್ಬೋದು ಯಾವಾಗ ಅವಕ ಗಾಳಿಗಳನ್ನು ಅಳವಡಿಸಿದಾಗ ಚಕ್ರಗಳನ್ನು ಅಳವಡಿಸಿದಾಗ ಇದು ಏನು ಮಾಡುತ್ತೆ ಅಂತಂದ್ರೆ ಘರ್ಷಣೆಯನ್ನು ಕಡಿಮೆಗೊಳಿಸುವಂಥದ್ದು ಓಕೆ ಎಸ್ ಹಾಗಾಗಿ ಈ ಉರುಳು ಘರ್ಷಣೆಯು ಜಾರು ಘರ್ಷಣೆಗಿಂತ ಕಡಿಮೆ ಎಲ್ಲ ಘರ್ಷಣೆಗಳಿಗಿಂತ ನಾವು ಈಗಾಗಲೇ ಸ್ಥಾಯಿ ಘರ್ಷಣೆ ಜಾರು ಘರ್ಷಣೆ ಬಗ್ಗೆ ಅಭ್ಯಾಸ ಮಾಡಿದ್ದೀವಿ ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಕಡಿಮೆ ಜಾರು ಘರ್ಷಣೆಗಿಂತ ಉರುಳು ಘರ್ಷಣೆ ಅದಕ್ಕಿಂತೂ ಏನಾಗಿರುತ್ತೆ ಅಂತಂದ್ರೆ ಕಡಿಮೆ ಇರುವುದರಿಂದ ಬಹುತೇಕ ಯಂತ್ರಗಳಲ್ಲಿ ಜಾರುವಿಕೆಗೆ ಬದಲಾಗಿ ಈ ಬಾಲ್ ಬೇರಿಂಗ್ಗಳನ್ನು ಬಳಸಿ ವಸ್ತುಗಳನ್ನು ನಾವು ಏನು ಮಾಡಬಹುದು ಅಂತಂದ್ರೆ ಉರುಳಿಸುವಂಥದ್ದನ್ನು ನಾವು ಮಾಡಬಹುದು ಇದಕ್ಕೆ ಉರುಳು ಘರ್ಷಣೆ ಇದು ಘರ್ಷಣೆಯನ್ನು ಕಡಿಮೆ ಮಾಡುವಂಥ ಒಂದು ವಿಧಾನ ಅಂತೇಳಿ ನಾವು ಮಾಡ್ತೀವಿ ಕರಿತೀವಿ ಇನ್ನು ತರಲಗಳಲ್ಲಿ ಘರ್ಷಣೆ ತರಲಗಳು ಅಂದ್ರೆ ಇಂಗ್ಲಿಷ್ನಾಗ ನಾವು ಏನಂತ ಕರಿತೀವಿ ಫ್ಲೂಯಿಡ್ಸ್ ಅಂತ ಕರಿತೀವಿ ತರಲಗಳು ಅಥವಾ ಫ್ಲೂಯಿಡ್ಸ್ ಅಂತ ಕರಿತೀವಿ ನೀರು ಮತ್ತು ಅನಿಲಗಳು ತಮ್ಮ ಮೂಲಕ ಹಾದು ಹೋಗುವಾಗ ಕಾಯಗಳ ಮೇಲೆ ಘರ್ಷಣಾ ಬಲವನ್ನ ಮಾಡ್ತಾವ ಬೀರ್ತವ ಕಾಯಗಳ ಮೇಲೆ ಈ ಗಾಳಿ ಮತ್ತು ನೀರು ಏನು ಮಾಡ್ತಾವ ಘರ್ಷಣಾ ಬಲವನ್ನ ಬೀರ್ತವೆ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೇನೆ ನೀವು ನಿಂತಿರ್ತೀರಿ ನಿಂತಾಗ ನಿಮಗೆ ಎಷ್ಟು ಗಾಳಿ ಬಡೀತಿರುತ್ತೆ ಅದೇ ನೀನು ಸೈಕಲ್ ಮೋಟ್ರ್ ಮೇಲೆ ಕುಳಿತು ಸುಮಾರು ಐವತ್ತರಿಂದ ಅರವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೊಂಟಾಗ ನಿನಗೆ ಗಾಳಿ ಎಷ್ಟು ಬಿಡುತ್ತೆ ನೀನು ಇನ್ನೂ ವೇಗ ಹೆಚ್ಚು ಮಾಡಿದಾಗ ಗಾಳಿ ಎಷ್ಟು ಬಿಡುತ್ತೆ ನೀನು ವೇಗ ಹೆಚ್ಚು ಮಾಡಿದಂತೆ ನಿನಗೆ ಗಾಳಿ ರಭಸವಾಗಿ ಬಡಿತಾ ಇರುತ್ತೆ ಕಾರಣ ಇದೆ ಗಾಳಿ ಏನು ಮಾಡುತ್ತೆ ನಿನಗೆ ಪ್ರತಿರೋಧವನ್ನು ಉಂಟು ಮಾಡುತ್ತೆ ಈ ಪ್ರತಿರೋಧವನ್ನೇ ನಾವು ಘರ್ಷಣೆ ಅಂತ ಕರಿತೀವಿ ಅದೇ ರೀತಿ ನೀರಿನಲ್ಲಿಯೂ ಕೂಡ ನಾವು ಏನು ನೋಡ್ತೀವಿ ಈ ರೀತಿ ಪ್ರತಿರೋಧವನ್ನು ನಾವು ಕಾಣ್ತೀವಿ ಈಗ ನೀನು ಸಾದ ನೆಲದ ಮೇಲೆ ಓಡು ನೀರಿನಲ್ಲಿ ಓಡು ಯಾವುದು ನಿನಗೆ ಹೆಚ್ಚು ಪ್ರತಿರೋಧವನ್ನು ಉಂಟು ಮಾಡುತ್ತೆ ನೀರಿನಲ್ಲಿ ಹೆಚ್ಚು ಪ್ರತಿರೋಧವನ್ನು ನೀನು ಅನುಭವಿಸ್ತೀವಿ ಹಾಗಾಗಿ ಈ ನೀರು ಮತ್ತು ಅನಿಲಗಳು ಅವುಗಳ ಮೂಲಕ ಹಾದು ಹೋಗುವ ಕಾಯಿಗಳ ಮೇಲೆ ಏನು ಏನ್ಮಾಡ್ತವ ಘರ್ಷಣಾ ಬಲವನ್ನು ಬೀರ್ತಾವ ವಿಜ್ಞಾನದಲ್ಲಿ ಈ ಪದಾರ್ಥಗಳಿಗೆ ಅಂದ್ರೆ ಹರಿಯುವ ಪದಾರ್ಥಗಳಿಗೆ ಬೀಸುವ ಪದಾರ್ಥಗಳಿಗೆ ನಾವು ಏನಾದ್ರು ಕರಿತೀವಿ ಅಂದರೆ ಅನಿಲಗಳಿಗೆ ಮತ್ತು ದ್ರವಗಳಿಗೆ ನಾವು ಏನಾದ್ರು ಕರಿತೀವಿ ಫ್ಲೂಯಿಡ್ಸ್ ಅಥವಾ ಕನ್ನಡದಾಗ ತರಲಗಳು ಅಂತೇಳಿ ಮಾಡ್ತೀವಿ ಕರಿತೀವಿ ಓಕೆ ಈ ತರಲಗಳು ಉಂಟು ಮಾಡುವ ಘರ್ಷಣಾ ಬಲವನ್ನು ಸೆಳೆತ ಟೆನ್ಷನ್ ಅಂತೇಳಿ ಮಾಡ್ತೀವಿ ನಾವು ಕರಿತೀವಿ ಅದನ್ನ ಈ ರೀತಿಯಾಗಿ ಕರಿತೀವಿ ಹಾಗಾಗಿ ಈ ವಸ್ತುಗಳು ತರಲ ಮೂಲಕ ಹಾದು ಹೋಗುವಾಗ ಅವುಗಳ ಮೇಲೆ ವರ್ತಿಸುವಂತ ಘರ್ಷಣಾ ಬಲವನ್ನು ಕಡಿಮೆಗೊಳಿಸಲಿಕ್ಕೆ ವಾಹನಗಳನ್ನು ವಾಹನಗಳನ್ನ ನಾವು ಏನು ಮಾಡಿರ್ತೀವಿ ಅಂತಂದ್ರೆ ವಿಶೇಷವಾಗಿ ವಿನ್ಯಾಸಗೊಳಿಸ್ತಿರ್ತೀವಿ ಏನು ಎಲ್ಲ ಆಟೋಮೊಬೈಲ್ಗಳಲ್ಲಿ ಎಲ್ಲ ವಾಹನಗಳಲ್ಲಿ ನಾವು ಏನು ನೋಡ್ತೀವಿ ಈ ಒಂದು ಡಿಸೈನ್ಗಳನ್ನು ನಾವು ಕಾಣ್ತೀವಿ ಅಂದರೆ ಈ ಗಾಳಿ ಮತ್ತು ನೀರಿನಿಂದ ಆಗ್ತಕ್ಕಂಥ ಪ್ರತಿರೋಧವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಗಾಳಿಯಲ್ಲಿ ಚಲಿಸುವ ಮತ್ತು ನೀರಿನಲ್ಲಿ ಚಲಿಸುವ ವಾಹನಗಳ ಅವುಗಳ ವಿನ್ಯಾಸವನ್ನು ನಾವು ಏನು ಮಾಡ್ತೀವಿ ಬದಲಿಸಿರ್ತೀವಿ ಹಾಗಾದರೆ ಆ ವಿನ್ಯಾಸಗೊಳಿಸ್ಲಿಕ್ಕೆ ನಮಗೆ ಐಡಿಯಾ ಎಲ್ಲಿಂದ ಬತ್ತು ಅಂತಂತಂದರೆ ನೀರಿನಲ್ಲಿ ಚಲಿಸುವ ಮತ್ತು ಗಾಳಿಯಲ್ಲಿ ಚಲಿಸುವ ಜೀವಿಗಳನ್ನು ನೋಡಿದಾಗ ನೀರಿನಲ್ಲಿ ಚಲಿಸುವ ಗಾಳಿಯಲ್ಲಿ ಚಲಿಸುವ ಜೀವಿಗಳನ್ನು ನೋಡಿದಾಗ ಅವುಗಳ ದೇಹದ ವಿನ್ಯಾಸ ನಮಗೇನಾಯಿತು ಅಂತಂದ್ರೆ ಒಂದು ಐಡಿಯಾ ಕೊಟ್ಟದು ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಇದರಲ್ಲಿ ಯಾವುದೋ ಆಕಾಶದಲ್ಲಿ ಹಾರುವಂಥ ಪಕ್ಷಿಗಳನ್ನು ನೋಡ್ತೀವಿ ನೀರಿನಲ್ಲಿ ಈಜುವಂಥ ಮೀನುಗಳನ್ನು ನೋಡ್ತೀವಿ ಅವುಗಳ ದೇಹದ ರಚನೆಯನ್ನು ನೀವು ನೋಡ್ರಿ ಫಾರ್ ಎಕ್ಸಾಂಪಲ್ ಹಾರುವ ಹಕ್ಕಿ ದೇಹ ರಚನೆ ವಿನ್ಯಾಸ ಯಾವ ರೀತಿ ಇರುತ್ತೆ ಅದೇ ರೀತಿ ಏರೋಪ್ಲೇನ್ ವಿಮಾನದ ದೇಹ ರಚನೆಯೂ ಅದೇ ರೀತಿ ವಿನ್ಯಾಸಗೊಳಿಸಿರುತ್ತೆ ಯಾಕ ಹಾಗಾದ್ರೆ ಈ ಹಕ್ಕಿಗಳು ಯಾಕೆ ಈ ರೀತಿ ವಿನ್ಯಾಸ ಹೊಂದ್ಯಾವ ಅಂತಂದ್ರೆ ಮೇನ್ ಏನು ಗಾಳಿಯ ಪ್ರತಿರೋಧವನ್ನು ಕಡಿಮೆ ಮಾಡುವುದಕ್ಕೋಸ್ಕರ ಅವು ಈ ರೀತಿ ದೇಹವನ್ನ ವಿನ್ಯಾಸವನ್ನು ಹೊಂದಿರ್ತವೆ ಹಾಗಾಗಿ ಈ ರೀತಿ ದೇಹ ವಿನ್ಯಾಸ ಗಾಳಿಯ ಪ್ರತಿರೋಧವನ್ನು ಕಡಿಮೆ ಮಾಡ್ತೈತಿ ಅಂತ ಅರಿತ ಮಾನವ ಏನು ಮಾಡಿದ ಈ ವಿಮಾನಗಳನ್ನು ಡಿಸೈನ್ ಮಾಡಿದ ಸೃಷ್ಟಿ ಮಾಡಿದ ಅದರಂತೆ ನೀರಿನಲ್ಲಿ ಹರಿಯುವಂಥ ಈಜುವಂಥ ಮೀನು ಮತ್ತು ಹಡಗುಗಳು ಸಬ್ಮರಿನ್ಗಳು ಬೋಟ್ಗಳು ನಾವುಗಳು ಇವೆಲ್ಲ ನೋಡಿರಿ ಮುಂದೆ ತುದಿ ಮೊಣಚಾದ ಮತ್ತು ಹಿಂದಿನ ತುದಿ ಮೊಣಚಾಗಿ ಇರುವಂಥದ್ದನ್ನು ನಾವು ನೋಡ್ತೀವಿ ಯಾಕಂತಂದ್ರೆ ಇವುಗಳು ಆ ಮಾಧ್ಯಮಗಳನ್ನು ಸೀಳಿಕೊಂಡು ಹೋಗಲಿಕ್ಕೆ ಸುಲಭ ಆಗುವುದರಿಂದ ಅಂದರೆ ಘರ್ಷಣೆ ಕಡಿಮೆಗೊಳಿಸುವುದರಿಂದ ಈ ರೀತಿಯಾಗಿರ್ತಕ್ಕಂಥ ವಿನ್ಯಾಸವನ್ನು ಅವು ಏನು ಮಾಡಿರ್ತಾವ ಹೊಂದಿರ್ತಾವ ಓಕೆ ಎಸ್ ಇಷ್ಟು ಇದೇನಿದು ಅಂತಂದರೆ ಘರ್ಷಣೆ ಅನ್ನುವಂಥ ಪಾಠಕ್ಕೆ ಸಂಬಂಧಪಟ್ಟಂಥ ಕುರಿತು ನಾವು ನೋಡಿದ್ವಿ ಘರ್ಷಣೆ ಮೇ ಅಂದರೆ ಏನು ಘರ್ಷಣೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಘರ್ಷಣೆ ನಮಗೆ ಅಗತ್ಯವೂ ಹೌದು ಅದು ಒಂದು ಕೆಡಕನೂ ಹೌದು ಅನ್ನುವಂಥದ್ದನ್ನು ಕುರಿತಾಗಿ ನಾವು ಈ ಒಂದು ಅಧ್ಯಾಯದೊಳಗೆ ಅಭ್ಯಾಸ ಮಾಡಿದ್ವಿ ಇನ್ನು ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪಾಠದ ಹಿಂದಿರುವಂಥ ಪ್ರಶ್ನೋತ್ತರಗಳನ್ನು ಬಿಡಿಸಿ ಅವುಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ತೋರಿಸ್ರಿ ತೋರಿಸಿ ಅವುಗಳಿಗೆ ಸರಿಯೋ ತಪ್ಪೋ ಅನ್ನುವಂಥದ್ದನ್ನು ತಿಳಿದುಕೊಡ್ರಿ ಜೊತೆಗೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಯಾವುದಾದ್ರೂ ವಿಷಯಗಳ ಬಗ್ಗೆ ಸಂಶಯ ಇತ್ತು ಅಂತಂದರೆ ಅವುಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳಿಗೆ ಪರಿಹಾರ ಕಂಡುಕೊಡ್ರಿ ಓಕೆ ಎಲ್ಲರಿಗೂ ಧನ್ಯವಾದಗಳು